ಮಾರ್ಚ್ 3 ಚಿಕ್ಕಮಗಳೂರು ಜಿಲ್ಲೆಗೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಗೂ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಆಗಮಿಸುತ್ತಿದ್ದಾರೆ ಎಂದು ಶಾಸಕ HD ತಮ್ಮಯ್ಯ ಅವರು ತಿಳಿಸಿದರು. 3 ಚಿಕ್ಕಮಗಳೂರಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು ಚಿಕ್ಕಮಗಳೂರಿಗೆ ಆಗಮಿಸ್ತಾ ಇದ್ದು. ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಿಲ್ಲಾಡಳಿತದ ವತಿಯಿಂದ ರಾಜ್ಯ ಸರ್ಕಾರದ 5 ಪಡೆಯುತ್ತಿರುವ ಫಲಾನುಭವಿಗಳ ಸಮಾವೇಶವನ್ನು ಜಿಲ್ಲಾ ಆಟದ ಮೈದಾನದಲ್ಲಿ ಆಯೋಜಿಸಲಾಗಿದೆ ಎಂದು ಹೇಳಿದರು. ಮೊದಲನೇದು ಜಿಲ್ಲಾಡಳಿತದ ವತಿಯಿಂದ ಚಿಕ್ಕಮಗಳೂರು ಜಿಲ್ಲೆಯ 5 ಫಲಾನುಭವಿಗಳ ಸಮಾವೇಶವನ್ನು ಜಿಲ್ಲಾ ಆಟದ ಮೈದಾನದಲ್ಲಿ ಏರ್ಪಡಿಸಿದ್ದೇವೆ. ಆ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸಂಪುಟ ದರ್ಜೆ ಸಚಿವರು, ಜಿಲ್ಲಾ ಉಸ್ತುವಾರಿ ಸಚಿವರು, ಜಿಲ್ಲೆಯ 5 ಶಾಸಕರು, ಇನ್ನು ಉಳಿದ ಎಲ್ಲ ಜನಪ್ರತಿನಿಧಿಗಳು ಆ ಸಭೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಡಾಕ್ಟರ್ ಗೋಪಾಲಕೃಷ್ಣ ಅವರು ಮಾತನಾಡಿ, ಗ್ಯಾರಂಟಿ ಫಲಾನುಭವಿಗಳ ಸಮಾವೇಶದ ಜೊತೆಗೆ ಹಲವಾರು ಕಾಮಗಾರಿ ಪ್ರಾರಂಭ ಮತ್ತು ಕಟ್ಟಡಗಳ ಉದ್ಘಾಟನೆಯನ್ನು ಏರ್ಪಡಿಸಲಾಗಿದೆ ಎಂದು ತಿಳಿಸಿದರು. ಕನ್ಫರ್ಮ್ ಆಗಿಲ್ಲ, ಬಂದಿಲ್ಲ ನಮಗೆ ಅಫಿಷಿಯಲಿ, ಬಟ್ ನಮಗೆ CM ಆಫೀಸಿಂದ ಕರೆ, ದೂರವಾಣಿ ಕರೆ ಮುಖಾಂತರ 1-3 ಕಾರ್ಯಕ್ರಮನ ಆಯೋಜನೆ ಮಾಡಬೇಕು ಅನ್ನೋ ಒಂದು ನಿರ್ದೇಶನ ಬಂದಿದೆ. ಸೊ ಅದೇ ರೀತಿಯಲ್ಲಿ ನಾವು ಗ್ಯಾರಂಟಿ ಸಮಾವೇಶದೊಂದಿಗೆ ಹಲವಾರು ಕಾಮಗಾರಿಗಳ ಒಂದು ಪ್ರಾರಂಭ ಹಾಗೂ ಕೆಲವೊಂದು ಕಟ್ಟಡಗಳ ಒಂದು ಉದ್ಘಾಟನೆ ಹಾಗೂ ನಮ್ಮ ಏನು ವಿವಿಧ ಇಲಾಖೆಗಳು ಒಂದು ಫಲಾನುಭವಿಗಳಿದ್ದಾರೆ ಅವ್ರಿಗೂ ಸಹ ಒಂದು ಸೌಲಭ್ಯಗಳನ್ನ ವಿತರಣೆ ಮಾಡುವಂಥ ಕಾರ್ಯಕ್ರಮಗಳನ್ನು ಇದರಲ್ಲಿ ಜೋಡಿಸಿದ್ದೀವಿ. ಇದು ಬಿಟ್ಟು ಸುಮಾರು 300 ಬಸ್ಗಳನ್ನ ವ್ಯವಸ್ಥೆ ಮಾಡಿ ವಿವಿಧ ತಾಲೂಕುಗಳಿಂದ ಫಲಾನುಭವಿಗಳನ್ನ ಕರೆತರುವಂತಹ ಒಂದು ಜವಾಬ್ದಾರಿಯನ್ನು ನಮ್ಮ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಕೊಟ್ಟಿದ್ದೇವೆ ಹಾಗೂ ಇಲ್ಲಿ ಊಟದ ವ್ಯವಸ್ಥೆಯನ್ನೂ ಸಹ ನಾವು ಏರ್ಪಾಡು ಮಾಡಿದ್ದೀವಿ. ಮಧ್ಯಾಹ್ನದ ಊಟದ ವ್ಯವಸ್ಥೆ ಇರುತ್ತೆ. ಈಗಾಗಲೇ ತಾವು ನೋಡ್ಬೋದು ಒಂದು ವೇದಿಕೆ ತಯಾರಿಯಲ್ಲಿ ನಾವು ತೊಡಗಿದ್ದೇವೆ. ಆ್ಯಂಡ್ ಬೈ ಸ್ಯಾಟರ್ಡೇ ಅಂದರೆ ಶನಿವಾರ ನಾವು ಆ ವೇದಿಕೆಯ ಒಂದು ನಿರ್ಮಾಣ ಪರಿಪೂರ್ಣವಾಗಿ ಮಾಡಿ ಒಂದು ಡ್ರೈ ರನ್ ರಿಹರ್ಸಲ್ನು ಸಹ ನಾವು ಏನೋ ಒಂದು ಕಂಪೇರಿಂಗ್ ಆಗಿರ್ಬೋದು ಮತ್ತು ನಮ್ಮ ಬೇರೆ ಏನು ನೋಡಲ್ ಅಧಿಕಾರಿಗಳಂತ ನೇಮಕ ಮಾಡಿದ್ದೀವಿ ಅವ್ರನ್ನು ಸಹ ಒಂದು ತೆಗೆದುಕೊಂಡು ಒಂದು ಡ್ರೈ ರನ್ ಮಾಡುವಂಥ ಒಂದು ಕೆಲಸನೂ ಸಹ ನಾವು ಶನಿವಾರದ ಸಂಜೆ ನಾವು ಮಾಡಲಿಕ್ಕೆ ಒಂದು ಪ್ಲಾನ್ ಮಾಡ್ಕೊಂಡಿದ್ದೀವಿ. ಸುದ್ದಿಗೋಷ್ಠಿಯಲ್ಲಿ ಪತ್ರಕರ್ತರು, ಮಾಧ್ಯಮ ಮಿತ್ರರು ಉಪಸ್ಥಿತರಿದ್ದರು.